ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಿಂದ ಹದಿನೈದನೇ ವಾಕ್ಯದ ತನಕ ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನ ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು ಆ ರಾತ್ರಿ ಅವನು ಕನಸು ಕಂಡನು ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು ಅದರ ತುದಿ ಆಕಾಶವನ್ನ ಮುಟ್ಟಿತ್ತು ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು ಇದಲ್ಲದೆ ಯಹೋವನು ಅವನ ಬಳಿಯಲ್ಲಿ ನಿಂತು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಈಸಾಕನ ದೇವರು ಆಗಿರುವ ಯಹೋವನು ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಇದಲ್ಲದೆ ನಾನು ನಿನ್ನ ಸಂಗಡೆಯಿದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು ಈ ಸಾಕನ ಕುಮಾರನಾಗಿರುವಂತ ಯಾಕೋಬ ಅವನು ಬಂದು ಎತ್ತವರ ಮಾತಿಗೆ ವಿಧಿಯನಾಗಿ ಅವ್ರು ಹೇಳಿದಂತ ಸ್ಥಳಕ್ಕೆ ಅವನು ಹೊರಟು ಹೋಗುತ್ತಾನೆ ಕಾರಾನಿಗೆ ಹೊರಟು ಹೋಗುತ್ತಾನೆ ಈಗ ಒಂದು ದೇಶವನ್ನು ದಾಟಿ ಇನ್ನೊಂದು ದೇಶಕ್ಕೆ ಹೋಗುತ್ತಾನೆ ಇವನು ನೋಡಿದ್ದೇ ಇಲ್ಲ ಇವಾಗ ಯವನ ಪ್ರಾಯದಲ್ಲಿ ತಾಯಿ ತಂದೆ ಅವನ್ನ ಕಳಿಸಿಕೊಡುವುದರಿಂದ ಸ್ವಂತ ಮಾವನವನ ಮನೆಗೆ ಹೋಗುತ್ತಾನೆ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾರಿದ್ದಾರೆ ಏನೂ ಗೊತ್ತಿಲ್ಲ ಈಗ ಈಗಿನ ಕಾಲದ ಇದ್ದ ರೀತಿಯಲ್ಲಿ ಆ ದಿನಗಳಲ್ಲಿ ಕಮ್ಯುನಿಕೇಶನ್ ಇಲ್ವಲ್ಲ ನಾನು ಹೋದ್ರೆ ಅವ್ರು ಅಂಗೀಕರಿಸ್ತಾರ ಅಂಗೀಕರಿಸೋದಿಲ್ವಾ ನಾನು ಹೇಳೋದನ್ನ ಅವರು ನಂಬುತ್ತಾರ ಇದೆಲ್ಲ ಅವನ ಒಳಗಡೆ ಹಲವು ವಿಧವಾದಂತ ಭಯ ಒಂದು ಕಡೆ ಒಳೊಳಗಡೆ ಅವನಿಗೆ ಭಯ ಇದ್ದಿರಬಹುದು ಆ ಭಯದೊಂದಿಗೆ ಅವನು ಹೋಗುತ್ತಾ ಇರುವಾಗ ಈಗ ಕತ್ತಲೆ ಬಂದು ಬಿಟ್ಟಿತ್ತು ಸೂರ್ಯನು ಅಸ್ತಮಿಸುವಂತ ಸಮಯ ಇದರ ನಂತರ ಪ್ರಯಾಣಿಸಲಿಕ್ಕೆ ಆಗೋದಿಲ್ಲ ಈಗ ಕತ್ತಲೆ ಆವರಿಸ್ಬಿಡ್ತು ಆಗಿನ ಕಾಲದಲ್ಲಿ ಈ ಲೈಟ್ ಬೆಳಕು ಅದೆಲ್ಲ ಇರಲಿಲ್ಲ ಅದರಿಂದ ಇಲ್ಲೇ ತಂಗ್ಬಿಡೋಣ ಎಂಬುದಾಗಿ ಹೇಳಿ ಒಂದು ಅಡವಿಯಲ್ಲಿ ಒಂದು ಕಲ್ಲನ್ನು ತೆಗೆದು ಜನಗಳೇ ನಡೆದಾಟ ಇಲ್ಲದಂತ ಜಾಗ ಅರಣ್ಯ ಆ ಸ್ಥಳದಲ್ಲಿಯೇ ತಂಗುತ್ತಾನೆ ದೇವನವನ ಹೃದಯವನ್ನ ತಿಳಿದದ್ದರಿಂದ ಅವನಿಗೊಂದು ದರ್ಶನ ಕೊಡುತ್ತಾರೆ ದೇವರು ಒಂದು ದರ್ಶನವನ್ನು ಕೊಟ್ಟು ಆಕಾಶಕ್ಕೂ ಭೂಮಿಗೂ ಒಂದು ನಿಚ್ಚಣಿಗೆಯೂ ಇಡಲ್ಪಟ್ಟಿರುತ್ತದೆ ದೇವದೂತರು ಹತ್ತುವುದನ್ನು ಇಳಿಯುವುದನ್ನೆಲ್ಲ ಅವನು ನೋಡುತ್ತಾ ಇದ್ದಾನೆ ಕರ್ತನು ಅಲ್ಲಿ ನಿಂತಿದ್ದಾರೆ ವಾಕ್ಯ ಹೇಳುತ್ತದೆ ಅದಕ್ಕೆ ಮೇಲಾಗಿ ಕರ್ತನು ನಿಂತು ಅವನ ಹತ್ರ ಮಾತನಾಡ್ತಿದ್ದಾರೆ ದರ್ಶನದಲ್ಲಿ ನೋಡ್ತಾ ಇದ್ದಾರೆ ಕರ್ತನು ಆಕಾಶದಲ್ಲಿ ಆ ಪರಲೋಕದಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ ದೇವದೂತರುಗಳು ಪರಲೋಕಕ್ಕೆ ಇಳಿಯುತ್ತಾ ಇದ್ದಾರೆ ಹತ್ತುತ್ತಾ ಇದ್ದಾರೆ ದೇವರು ಅಲ್ಲಿ ನಿಂತುಕೊಂಡಿದ್ದ ದೃಶ್ಯ ನೋಡ್ತಾನೆ ಅವನೊಂದಿಗೆ ಮಾತನಾಡ್ತಿದ್ದಾರೆ ಆಗ ದೇವ್ರು ಏನ್ ಮಾತಾಡ್ತಾ ಇದ್ದಾರೆ ವಾಗ್ದಾನವನ್ನು ಕೊಡ್ತಿದ್ದಾರೆ ಅವನಿಗೆ ಮಾತು ಕೊಡ್ತಿದ್ದಾರೆ ಹೇಳ್ಬಿಟ್ಟು ನಾನು ನಿನ್ನೊಂದಿಗಿರ್ತೇನೆ ಯಾಕೊಬ್ಬನೇ ಹದಿನೈದನೇ ವಾಕ್ಯವನ್ನ ನೋಡ್ರಿ ನಾನು ನಿನ್ನ ಸಂಗಡ ಇರುವೆನು ನೀನು ಹೋಗುವಲೆಲ್ಲ ನಾನು ನಿನ್ನನ್ನು ಕಾಪಾಡುವೆನು ನಾನು ನಿನ್ನ ಜೊತೆಲಿರ್ತೇನೆ ಯಾತಿಗೆ ಗೊತ್ತಾ ನಿನ್ನನ್ನು ಕಾಪಾಡುತ್ತೇನೆ ಈ ದೇಶಕ್ಕೆ ನಾನಿನ್ನ ತಿರುಗಿ ಬರ ಮಾಡುತ್ತೇನೆ ಏನಾದರೂ ಆಗ್ಬಿಡುತ್ತೇನೋ ಅಲ್ಲಿದ್ಕೊಂಡು ನಾನು ಮತ್ತೆ ನನ್ನ ಅಪ್ಪ ಅಮ್ಮನ ತಿರುಗಿ ನೋಡ್ತೇನೇನೋ ಸ್ವಂತ ಜಾಗಕ್ಕೆ ಬರ್ತಾನೆ ಎಂಬುದಾಗಿ ನೀನು ಭಯಪಡಬೇಡ ನಾನು ತಿರುಗಿ ಬರ ಮಾಡ್ತೇನೆ ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸಿದ ಹೊರತು ನಾನು ನಿನ್ನ ಕೈ ಬಿಡುವುದಿಲ್ಲ ನಾನು ನಿನಗೆ ಮಾತು ಕೊಡುತ್ತೇನೆ ನಿನ್ನನ್ನು ನಾನು ಕೈ ಬಿಡುವುದಿಲ್ಲ ನಾನು ನಿನಗೆ ಹೇಳಿದನ್ನೆಲ್ಲ ಮಾಡ್ತೇನೆ ಯಾಕಂತೇಳಿ ದೇವರು ಹೇಳ್ತಾರೆ ಇವತ್ತು ನಿಮ್ಮನ್ನು ನೋಡಿ ದೇವರು ಹೇಳ್ತಾರೆ ನನ್ನ ಮಗನೇ ನನ್ನ ಮಗಳೇ ನಾನು ನಿನ್ನ ಜೊತೆಯಲ್ಲಿರ್ತೇನೆ ನಿನ್ನ ಕುಟುಂಬದೊಂದಿಗೆ ನಾನು ಇರ್ತೇನೆ ನೀನು ಯಾಕೆ ಭವಿಷ್ಯ ಕಾಲದ ಕುರಿತಾಗಿ ಭಯಪಡ್ತಿ ನೀನು ಯಾಕೆ ನಡೆಯುವಂಥ ಸಂಭವಗಳ ಕುರಿತಾಗಿ ಕಳವಳಪಡ್ತಿ ನಾನು ನಿನ್ನ ಜೊತೆಯಲ್ಲಿರ್ತೇನೆ ನಿನ್ನನ್ನು ಕಾಪಾಡ್ತೇನೆ ನಿನಗೆ ನಾನು ಮಾತು ಕೊಟ್ಟದನ್ನೆಲ್ಲ ನಾನು ನೆರವೇರಿಸ್ತೇನೆ ಎಂಬುದಾಗಿ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಕೂಡ ದೇವರು ಮಾತನಾಡ್ತಾರೆ ಇವತ್ತು ನೀವು ಭಯಪಡ್ತಾ ಇದ್ದೀರಾ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಭಯಪಡಿಸಿ ನಿರಾಶೆಯನ್ನು ಉಂಟು ಮಾಡಿ ಭವಿಷ್ಯ ಕಾಲದ ಕುರಿತ ಇರುವಂಥ ಒಂದು ಕಳವಳವನ್ನು ಉಂಟು ಮಾಡಿ ನೀವು ಬಂದು ಭಯದೊಟ್ಟಿಗೆನೂ ಇರಬಹುದು ಅವತ್ತು ಯಾಕೋಬನನ್ನು ಸಂಧಿಸಿದ ದೇವರು ಇವತ್ತು ನಿಮ್ಮನ್ನು ಸಂಧಿಸ್ತಾರೆ ನಿಮ್ಮ ಕುಟುಂಬವನ್ನು ಸಂಧಿಸ್ತಾರೆ ನಾನಿದ್ದೇನೆ ನಿನ್ನ ಕುಟುಂಬಕ್ಕೆ ನಿನ್ನನ್ನು ಕಾಪಾಡಲು ನಿನ್ನ ಆಶೀರ್ವದಿಸಲು ನಾನಿದ್ದೇನೆ ಹಾಗಂತೇಳಿ ದೇವರು ಹೇಳುತ್ತಾರೆ